ಅನೇಕರು ಹೇಳ್ತಾರೆ ಈಗ ಅನೇಕ ಪಕ್ಷ ಇರತಕ್ಕಂಥ ನಾಯಕರು ಅಸ್ಸಾಂನಲ್ಲಿ ಹೇಮಂತ್ ಶರ್ಮಾ ಹೇಳ್ತಾಯಿದ್ರು ನಾನು ಹೋದಾಗ ರಾಹುಲ್ ಗಾಂಧಿ ಮೊಬೈಲ್ನಲ್ಲಿ ಗೇಮ್ ಆಡ್ತಾಯಿದ್ರು ನನ್ನ ಜೊತೆ ಮಾತನಾಡಲು ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಆ ರೀತಿಯ ಅನುಭವ ಆಗಿತ್ತಾ ನಾನು ಒಂದು ಎರಡು ಸಾರಿ ಮೀಟ್ ಮಾಡಿದ್ದೀನಿ ಆದ್ದರಿಂದ ನನಗೆ ಅಂತ ಅನುಭವ ಇಲ್ಲ ಒಟ್ಟಾರೆ ನಿಮ್ಮ ಇಡೀ ಒಂದು ಅಸಮಾಧಾನ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಇದು ನಿಮಗೆ ನಂತರ ರಾಜ್ಯಸಭಾ ಸ್ಥಾನವೂ ಕೂಡ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಜಾಸ್ತಿ ಆಯಿತು ಅಂತಕ್ಕಂಥದ್ದನ್ನ ಹೇಳೋರಿಗೆ ಏನಾಯ್ತು ಅವಾಗ ಕೃಷ್ಣ ಅವ್ರೆ ಅದು ನನಗೆ ಹೇಳ್ಬಿಟ್ಟಿದ್ರೆ ನಾನು ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಲು ಇರಲಿಲ್ಲ ಏನಿಲ್ಲ ಚೆನ್ನಾಗಿ ಮಾತನಾಡಿ ನನ್ನನ್ನು ಕಳ್ಸಿಕೊಟ್ಬಿಟ್ರು ಬೆಂಗಳೂರಿಗೆ ಅಂದ್ರೆ ನೀವು ರಾಜ್ಯಸಭಾ ಸದಸ್ಯರಾಗ್ತೀರಿ ಅಂತಕ್ಕಂಥದನ್ನ ಹೇಳ್ಕೊಳಿಸಿದ್ರಲ್ಲ ಇಲ್ಲದೇ ಇದ್ರೆ ನನಗೆ ಹೇಳ್ಬಿಡ್ ಅವರು ನಿಮ್ಮನ್ನ ಕಳಿಸೋದಕ್ಕಾಗುದಲ್ಲ ಗ್ರಾಸ್ ರೂಟ್ಸ್ ಲೆವೆಲ್ ನಾಯಕರು ಬೇಕು ನಮಗೆ ಜನ ಮನ್ನಣೆ ಪಡೆದಿರ್ತಕ್ಕಂಥವ್ರು ಬೇಕು ಅದರಿಂದ ಬೇರೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟಿದ್ರೆ ನಾನು ನಮಸ್ಕಾರ ಮಾಡಿಬಿಟ್ಟು ನಾನು ಬಂದ್ಬಿಡ್ತಿದ್ದೆ ಈ ರಾಜ್ಯ ನಾಯಕರು ಹೇಗೆ ನಡ್ಸ್ಕೊ ನಡ್ಕೊಂಡ್ರು ಕೃಷ್ಣ ಯಾಕಂದರೆ ಸಿದ್ದರಾಮಯ್ಯ ನೀವು ಅನೇಕರು ಹೇಳ್ತಾರೆ ನೀವೇ ಸೋನಿಯಾ ಗಾಂಧಿ ಬಳಿ ಕೃಷ್ಣ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಸೇರಿಸಿದ್ರಿ ಇಲ್ಲ ಇಲ್ಲ ಅದು ಅದು ಸ್ವಲ್ಪ ಉತ್ಪ್ರೇಕ್ಷೆಯಿಂದ ಕೂಡಿದೆ ಇವರೆಲ್ಲ ಬಂದಿದ್ದರು ಮುಂಬೈಗೆ ನಾನು ರಾಜ್ಯಪಾಲನಾಗಿದ್ದಾಗ ಅದು ನಾಲ್ಕು ದಿವಸ ಇದ್ದರು ಇವರುಗಳೆಲ್ಲ ಶಿಫಾರಸು ಮಾಡಿದ್ರು ಹೇಗೆ ಸಿದ್ದರಾಮಯ್ಯನವರು ಪಾರ್ಟಿಗೆ ಸೇರಿಸ್ಕೋಬೇಕು ಹಾಗೆ ನೀವು ಒಂದು ಮಾತು ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ತಿಳಿಸ್ಬೇಕು ತಿಳಿಸಬೇಕು ಹೇಳಿ ಸೊ ಅವರ ಆಕಾಂಕ್ಷೆ ಅದನ್ನು ಅರ್ಥ ಮಾಡಿಕೊಂಡು ನಾನು ಹೋಗಿ ಸೋನಿಯಾ ಗಾಂಧಿಯವ್ರನ್ನ ಮೀಟ್ ಭೇಟಿ ಮಾಡಿ ಇವರ ಇವರನ್ನು ಕಾಂಗ್ರೆಸ್ ಸೇರಿಕೊಂಡ್ರೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿದುಟ್ಟು ಅದನ್ನು ನಾನೇ ಜವಾಬ್ದಾರಿ ಹಾಗೆ ಅಂತ ನಾನು ಎಲ್ಲೂ ಕ್ಲೈಮ್ ಮಾಡಿಲ್ಲ ನಾನು ಕ್ಲೈಮ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಆ ಆ ಮಟ್ಟದ ಒಂದು ನಿಮ್ಮ ಮತ್ತು ಅವರ ನಡುವೆ ವಾರಂತಿರಲಿಲ್ಲ ಅಂತ ನೋಡಿದ್ದೀನಿ ಮುಖ್ಯಮಂತ್ರಿ ಆದ್ರೆ ಅಷ್ಟೇ ಅವರು ಸರ್ಕಾರದ ಬಗ್ಗೆ ಹೆಂಗೆ ಅನ್ಸುತ್ತೆ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮೊದಲ ವರ್ಷ ಚುನಾವಣೆ ಇದೆಯಲ್ಲ ಇವರು ಸರ್ಕಾರ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ಮೊದಲ ವರ್ಷದ ಚುನಾವಣೆಯಲ್ಲಿ ಜನ ಏನು ನಿರ್ಣಯ ಕೊಡ್ತಾರೆ ಅದನ್ನು ಕೃಷ್ಣ ನೀವು ಬಿ ಜೆ ಪಿಗೆ ಸೇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅನೇಕ ಮಾತುಗಳು ಕೇಳಿಬರ್ತಾಯಿವೆ ಕೃಷ್ಣ ಅವರಿಗೆ ಅಮಿತ್ ಶಾ ಉಪರಾಷ್ಟ್ರಪತಿ ಹುದ್ದೆಯನ್ನು ಆಫರ್ ಮಾಡಿದ್ದಾರೆ ಮುಂದಿನ ವರ್ಷ ಚುನಾವಣೆ ಇದೆ ಬಿ ಜೆ ಪಿಯ ಸೋಷಿಯಲ್ ವೋಟ್ ಬೇಸ್ ಒಕ್ಕಲಿಗರಲ್ಲೂ ವಿಸ್ತರಿಸ್ಬೇಕು ಅನ್ನೋ ಕಾರಣಕ್ಕೆ ಕೃಷ್ಣ ಅವರಿಗೆ ಉಪರಾಷ್ಟ್ರಪತಿ ಹುದ್ದೆಯ ಒಂದು ಆಫರ್ ಕೊಟ್ಟಿದ್ದಾರೆ ರಾಜ್ಯಸಭಾ ಸದಸ್ಯತ್ವದ ಸ್ಥಾನಗಳು ಕೇಳಿ ಬರ್ತಾ ಇವೆ ನಿಜಾನ ಇದೆಲ್ಲ ಈಗ ಒಂದು ಪರಿವರ್ತನೆ ಆದಾಗ ಇಂಥ ಮಾತುಗಳು ಸ್ವಾಭಾವಿಕವಾಗಿ ಬರ್ತವೆ ಆಸೆ ಅಮಿಷಿಗಳಿಗೆ ಇವರು ಶರಣರಾಗಿದ್ದಾರೆ ಹಾಗೆ ಅಂಥೇಳಿ ಆದರೆ ನಾನು ಸ್ಪಷ್ಟವಾಗಿ ಹೇಳಬಯಸೋದೇನು ಅಂತ ಹೇಳಿದ್ರೆ ನನ್ನ ಬಿ ಜೆ ಪಿ ಸೇರ್ಪಡೆ ಯಾವ ಷರತ್ತು ಇಲ್ಲದ ಸೇರ್ಪಡೆ ಯಾವ ನಿರೀಕ್ಷೆಗಳನ್ನು ಕೂಡ ನಾನು ಇಟ್ಕೊಂಡಿಲ್ಲ ಆದ್ದರಿಂದ ನಿರೀಕ್ಷೆನೂ ಇಲ್ಲ ಷರತ್ತು ಇಲ್ಲ ಪ್ರಧಾನಮಂತ್ರಿ ಮೋದಿಯವರಲ್ಲಿ ನನಗೆ ವಿಶ್ವಾಸ ಇದೆ ಅವರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ನನ್ನದು ಒಂದು ಕಿಂಚಿತ್ ಸಮರ್ಥನೆ ಅವರ ಪಾರ್ಟಿಗೆ ಸೇರುವುದರ ಮೂಲಕ ಒಳ್ಳೆ ಕೆಲಸಗಳನ್ನು ಮುಂದುವರಿಸಿ ಹಾಗೆ ಅಂತ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ನಿಮ್ಮನ್ನು ಉಪರಾಷ್ಟ್ರಪತಿ ಆಗಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡ್ರೆ ಛೇ ಈಗ ನಾನು ಅವರು ಏನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಊಹಿಸಿ ನಾನು ಉತ್ತರ ಕೊಡ್ತಕ್ಕಂಥದ್ದು ಸಾಧುವಲ್ಲ ನೀವು ಆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಸಾಧುವಲ್ಲ ಕೃಷ್ಣ ಇನ್ನೊಂದು ಅನೇಕ ಅನೇಕ ಯಾಕಂದರೆ ಕಾಂಗ್ರೆಸ್ನಿಂದ ಅನೇಕ ಸುದೀರ್ಘ ಐದು ದಶಕಗಳವರೆಗೆ ಕಾಂಗ್ರೆಸ್ನಲ್ಲಿದ್ದು ನೀವು ಬಿ ಜೆ ಪಿಗೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜ ಪ್ರಶ್ನೆಗಳು ಉದ್ಭವಿಸ್ತವೆ ಬಿ ಜೆ ಪಿಯ ಎಲ್ಲ ರೀತಿಯ ಅಜೆಂಡಾಗಳನ್ನು ಕೃಷ್ಣ ಅವರು ಈಗ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ಅದರಲ್ಲಿ ರಾಮ ಮಂದಿರ ಇದೆ ಅದರಲ್ಲಿ ಹಿಂದುತ್ವದ ಅಜೆಂಡಾ ಇದೆ ಎಲ್ಲವನ್ನು ನೀವು ಜೀವನಾಪೂರ್ತಿ ವಿರೋಧಿಸ್ತಾ ಬಂದಿದ್ದೀರಿ